ಸ್ನೇಹಿತರೆ ಕೇಂದ್ರ ಸರ್ಕಾರ ಹಾಗೂ ರಾಜ್ಯ ಸರ್ಕಾರಗಳ ಎಲ್ಲಾ ಯೋಜನೆಗಳ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಕೊಡುತ್ತಿರುವ ಮತ್ತು ವಿದ್ಯಾರ್ಥಿಗಳಿಗೆ ಹಾಗೂ ಯುವಜನತೆಗೆ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಬೇಕಾದ ಪೂರಕ ಜ್ಞಾನ ಪ್ರಸಾರ ಮಾಡುತ್ತಿರುವ ಹಾಗೂ ರೈತರಿಗೆ ಹಾಗೂ ಮಾಧ್ಯಮ ವರ್ಗದವರಿಗೆ ಮತ್ತು ಬಡಜನರಿಗೆ ದೊರಕಬೇಕಾದ ವಿವಿಧ ಸೌಲಭ್ಯಗಳ ಬಗ್ಗೆ ತಿಳಿಸಿಕೊಡುತ್ತಿರುವ ಅಷ್ಟೇ ಅಲ್ಲದೆ ಆರೋಗ್ಯದ ಟಿಪ್ಸ್ ನೈಜ ಇತಿಹಾಸ ವಿಜ್ಞಾನದ ವಿಸ್ಮಯಗಳ ಮಾಹಿತಿಗಳನ್ನು ನಿರಂತರವಾಗಿ ನಿಮಗೆ ತಲುಪಿಸುತ್ತಿರುವ ಸುದ್ದಿ ಮೇಶ್ರು ಚಾನೆಲ್ ಗೆ ಆತ್ಮೀಯ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ರಾಜ್ಯದ ರೈತಾಪಿ ವರ್ಗದವರಿಗೆ ಭಾರಿ ಖುಷಿ ಕೊಡುವ ಸುದ್ದಿ ಇಲ್ಲಿದೆ ಕೃಷಿ ಚಟುವಟಿಕೆಗಳಲ್ಲಿ ರೈತನಿಗೆ ಹೆಗಲು ಕೊಟ್ಟು ಕೆಲಸಗಳಲ್ಲಿ ತೊಡಗಿಕೊಳ್ಳುತ್ತಿರುವ ಆಪ್ತ ಮಿತ್ರನ ಬಗ್ಗೆ ಈ ಸುದ್ದಿಯನ್ನು ನಾವು ನೋಡೋಣ ಹೋರೆ ಎಂದರೆ ಗ್ರಾಮೀಣ ಭಾಗದಲ್ಲಿ ಎಂದಿಗೂ ಒಂದು ಗತ್ತಿನ ಶ್ರಮವಹಿಸುವ ಪ್ರಾಣಿ ಅಂತಾನೆ ಗುರುತಿಸಿಕೊಂಡಿದೆ ಅದರಲ್ಲೂ ಹಳ್ಳಿಕಾರ್ ತಳಿಯ ಹೋರಿಗಳು ತುಂಬಾ ಪ್ರಸಿದ್ಧಿಯನ್ನು ಪಡೆದುಕೊಂಡಿವೆ ಏಕೆಂದರೆ ಕೃಷಿ ಕೆಲಸಗಳಲ್ಲಿ ಹಳ್ಳಿಕಾರ್ ತಳಿ ಹೋರಿಗಳು ಕೆಲಸಗಾರರ ಪರವಾಗಿರುವ ತಳಿ ಎಂದೇ ಖ್ಯಾತಿಯನ್ನು ಪಡೆದುಕೊಂಡಿದೆ ಯಂತ್ರಗಳ ಮಾದರಿಯಲ್ಲಿಯೇ ಈ ತಳಿಯ ಹೋರಿಗಳು ಕೆಲಸವನ್ನು ಮಾಡುತ್ತವೆ ನಿರಂತರವಾಗಿ 24 ಗಂಟೆಗಳ ಕಾಲ ಕೆಲಸ ಮಾಡಬಲ್ಲವು ಅಷ್ಟೇ ಅಲ್ಲ 10 ರಿಂದ 12 ಟನ್ ಭಾರವನ್ನು ಎಳೆಯುವ ಶಕ್ತಿ ಸಾಮರ್ಥ್ಯ ಹಳ್ಳಿಕಾರ್ ತಳಿಯ ಹೋರಿಗಳಿಗೆ ಇವೆ ಇನ್ನು ವೇಗದಲ್ಲಿಯೂ ತನ್ನದೇ ಆದ ಛಾಪನ್ನ ಹಳ್ಳಿಕಾರ್ ಹೋರಿಗಳು ಮೂಡಿಸಿವೆ ಎಂದೇ ಹೇಳಬಹುದು 24 ಗಂಟೆಗಳಲ್ಲಿ ಕನಿಷ್ಠವೆಂದರೂ 40 ರಿಂದ 45 ಮೈಲಿ ದೂರವನ್ನು ವಿಶ್ರಾಂತಿಯನ್ನ ಪಡೆಯದೆ ಇವು ಕ್ರಮಿಸಬಲ್ಲವು ಎಂದರೆ ಇವುಗಳ ಶಕ್ತಿ ಸಾಮರ್ಥ್ಯಗಳ ಬಗ್ಗೆ ಎಂತವರಿಗೂ ಅರಿವಾಗುತ್ತದೆ ಹೀಗಾಗಿಯೇ ಪ್ರತಿಯೊಬ್ಬ ರೈತರು ಸಾಕಿದ್ರೆ ಹಳ್ಳಿಕಾರ್ ತಳಿಯ ಹೋರಿಗಳನ್ನು ಸಾಕಬೇಕು ಎಂದುಕೊಳ್ಳೋದು ಸಹಜ ಕೃಷಿ ಸ್ನೇಹಿಯಾಗಿ ಅನ್ನದಾತರ ಸ್ನೇಹಿತರಂತೆ ಹಳ್ಳಿಕಾರ್ ಹೋರಿಗಳು ಕೆಲಸವನ್ನು ಮಾಡುತ್ತವೆ ಹೀಗಾಗಿಯೇ ಪ್ರತಿಯೊಬ್ಬರು ತಮ್ಮಲ್ಲಿರುವ ಹೋರಿಗಳಿಗೆ ವಿಶೇಷ ನಾಮಕರಣವನ್ನ ಮಾಡುತ್ತಾರೆ ಅದರ ಜೊತೆಗೆ ಹೆಚ್ಚು ಕಾಳಜಿಯಿಂದ ಇವುಗಳನ್ನು ಸಾಕಲು ಇಷ್ಟಪಡುತ್ತಾರೆ ಇನ್ನು ಇವುಗಳ ಗುಣಲಕ್ಷಣಗಳ ಬಗ್ಗೆ ತಿಳಿದುಕೊಳ್ಳೋದಾದರೆ ಬಹುತೇಕವಾಗಿ ಬೂದು ಬಣ್ಣವನ್ನ ಹಳ್ಳಿಕಾರ್ ತಳಿಯ ಹೋರಿಗಳು ಹೊಂದಿವೆ ಇವುಗಳ ಕೋಡು ಹಿಂದಕ್ಕೆ ಬಾಗಿದಂತೆ ಇರುತ್ತವೆ ಕಡಿಮೆ ಕಡಿಮೆ ಎಂದರೂ 500 ರಿಂದ 540 ಕೆಜಿ ವರೆಗೆ ತೂಕ ಇರುತ್ತದೆ ಆದರೂ ಕಡಿಮೆ ಪ್ರಮಾಣದಲ್ಲಿ ಆಹಾರ ಸೇವನೆ ಮಾಡುತ್ತವೆ ಎನ್ನುವುದು ಈ ಹಳ್ಳಿಕಾರ್ ಹೋರಿಗಳ ಮತ್ತೊಂದಿಷ್ಟು ವಿಶೇಷಗಳಾಗಿವೆ ನಮ್ಮ ದೇಶದಲ್ಲಿ ಗೋವಿನ ಪರಂಪರೆಗೆ ವಿಶಿಷ್ಟವಾದ ಹಾಗೂ ಉನ್ನತವಾದ ಸ್ಥಾನವಿದೆ ಎಂಬುದು ಗೊತ್ತಿರುವ ಸಂಗತಿಯೇ ದೇಶೀಯ ಪರಂಪರೆಯಲ್ಲಿ ಅಳುವಿನ ಅಂಚಿನಲ್ಲಿರುವ ಅಪರೂಪದ ತಳಿಗಳಲ್ಲಿ ಹಳ್ಳಿಕಾರ್ ತಳಿಯು ಒಂದು ಯದುವಂಶ ಪಂಗಡಕ್ಕೆ ಸೇರಿದ ಯದುವಂಶಿ ಹಳ್ಳಿಕಾರ್ ಸಮುದಾಯದವರು ಹಳ್ಳಿಕಾರ್ ತಳಿಯ ರಾಸುಗಳ ಉಪಾಸಕರಾಗಿದ್ದರು ಇದರಿಂದಾಗಿಯೇ ಆ ತಳಿಯನ್ನ ಉಪಾಸನೆ ಮಾಡುತ್ತಿದ್ದ ಸಮುದಾಯದ ಹೆಸರಿನಿಂದಲೇ ಹಳ್ಳಿಕಾರ್ ತಳಿ ಎಂದು ಹೆಸರು ಬಂದಿದೆ ಈ ತಳಿಯ ಮೂಲ ಹಳೆ ಮೈಸೂರು ಪ್ರಾಂತ್ಯವಾಗಿದೆ ಅನ್ನೋದು ಮತ್ತೊಂದು ವಿಶೇಷ ಇಷ್ಟೆಲ್ಲ ಯಾಕೆ ಹೇಳ್ತಾ ಇದ್ದೀವಿ ಅಂದ್ರೆ ತುಮಕೂರು ಜಿಲ್ಲೆಯ ತುರುವೇಕೆರೆ ತಾಲೂಕಿನಲ್ಲಿ ಹಳ್ಳಿಕಾರ್ ತಳಿ ಹೋರಿಗಳನ್ನ ಬಹಿರಂಗವಾಗಿ ಹರಾಜು ಹಾಕಲಾಗ್ತಾ ಇದೆ ತುರುವೇಕೆರೆ ತಾಲೂಕಿನ ಕುಣಿಕೇನಹಳ್ಳಿಯಲ್ಲಿರುವ ಹಳ್ಳಿಕಾರ್ ತಳಿ ಸಂವರ್ಧನಾ ಕ್ಷೇತ್ರದಲ್ಲಿ ಹಳ್ಳಿಕಾರ್ ತಳಿಗಳ ಹೋರಿಗಳ ಬಹಿರಂಗ ಹರಾಜು ನಡೆಯಲಿದೆ ಒಟ್ಟು 37 ಜೋಡಿ ಹಳ್ಳಿಕಾರ್ ಹೋರಿ ಕರುಗಳು ಮತ್ತು 8 ಹಳ್ಳಿಕಾರ್ ಒಂಟಿ ಕರುಗಳನ್ನ ಬಹಿರಂಗವಾಗಿ ಹರಾಜು ಹಾಕಲಾಗ್ತಾ ಇದೆ ಫೆಬ್ರವರಿ 21 ಬೆಳಗ್ಗೆ 9:30 ಹರಾಜು ಪ್ರಕ್ರಿಯೆ ಶುರುವಾಗಲಿದೆ ಹಳ್ಳಿಕಾರ್ ತಳಿ ಸಂವರ್ಧನಾ ಕ್ಷೇತ್ರದ ಉಪನಿರ್ದೇಶಕರಾದ ಡಾಕ್ಟರ್ ಲಿಂಗರಾಜ್ ದೊಡ್ಮನಿಯವರು ಈ ವಿಷಯವನ್ನು ಪ್ರಕಟಿಸಿದ್ದು ಆಸಕ್ತ ರೈತರು ಹೆಚ್ಚಿನ ಮಾಹಿತಿಗಾಗಿ 9448314996 ಸಂಖ್ಯೆಗೆ ಸಂಪರ್ಕಿಸಬಹುದಾಗಿದೆ ಇನ್ನು ಹಳ್ಳಿಕಾರ್ ತಳಿ ಸಂಶೋಧನಾ ಕೇಂದ್ರವು ಸಕ್ರಿಯವಾಗಿ ಹಳ್ಳಿಕಾರ್ ಶುದ್ಧ ತಳಿಯ ರಕ್ಷಣೆಗೆ ಮುಂದಾಗಿದೆ ಇಲ್ಲಿ ಹಳ್ಳಿಕಾರ್ ತಳಿಯ ರಾಸುಗಳನ್ನು ಸಾಕಾಣಿಕೆ ಮಾಡಲಾಗ್ತಾ ಇದೆ ಹಳ್ಳಿಕಾರ್ ಹೋರಿ ಮತ್ತು ಹೋರಿ ಕರುಗಳ ಉತ್ಪಾದನೆಗೆ ಇಲ್ಲಿ ಆದ್ಯತೆಯನ್ನು ಕೊಡಲಾಗ್ತಾ ಇದೆ ಆ ಮೂಲಕ ಅಪರೂಪದ ಹಳ್ಳಿಕಾರ್ ಹೋರಿ ತಳಿಯನ್ನ ವೃದ್ಧಿಸುವ ಕೆಲಸವನ್ನ ಮಾಡಲಾಗ್ತಾ ಇದೆ ರೈತರೇ ಇನ್ನೇಕೆ ತಡ ಕೂಡಲೇ ಹರಾಜಿನಲ್ಲಿ ಪಾಲ್ಗೊಳ್ಳಿ ನಿಮ್ಮಿಷ್ಟದ ಹಳ್ಳಿಕಾರ್ ಹೋರಿಗಳನ್ನು ಖರೀದಿಸಿ ಕೃಷಿ ಚಟುವಟಿಕೆಗಳಿಗೆ ಆಪ್ತ ಮಿತ್ರನನ್ನ ಬರಮಾಡಿಕೊಳ್ಳಿ ಸ್ನೇಹಿತರೆ ಶ್ರೀ ಸಾಮಾನ್ಯರ ನಿತ್ಯದ ಜೀವನಕ್ಕೆ ಬೇಕಾದ ಮಾಹಿತಿಗಳನ್ನು ನಿರಂತರವಾಗಿ ನೀಡುತ್ತಿರುವ ಸುದ್ದಿ ಮೇಷ್ಟ್ರು ಚಾನೆಲ್ ಅನ್ನು ಯೂಟ್ಯೂಬ್ನಲ್ಲಿ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಬೆಲ್ ಬಟನ್ ಮೇಲೆ ಒತ್ತಿ ಆಲ್ ಎಂದು ಕ್ಲಿಕ್ ಮಾಡಿ ಇದರಿಂದ ನಾವು ಮಾಡುವ ಹೊಸ ಹೊಸ ವಿಡಿಯೋಗಳ ನೋಟಿಫಿಕೇಶನ್ ಅನ್ನು ಫಟಾಫಟ್ ಅಂತ ನೀವು ಪಡೆದುಕೊಳ್ಳಿ ಅಷ್ಟೇ ಅಲ್ಲ ನಾವು ನೀಡುವ ಮಾಹಿತಿಗಳ ಉಪಯೋಗ ಪಡೆದುಕೊಂಡು ನಿಮ್ಮ ಜೀವನವನ್ನು ಸುಂದರವಾಗಿಸಿಕೊಳ್ಳಿ